हाय फ्रेंड्स, वेलकम बैक टू अवर चैनल शोभिते कन्नड व्लॉग्स के एल्लरिगू स्वागत। ना न्यू इयर स्पेशल इवत्तु चॉकलेट केक ना याव रीति माडोदु अंत निम्मेल्लर जोते शेयर माड्ता इदीनि। चॉकलेट केक के एनेल्ल इंग्रेडिएंट्स बेकु अंत नानु इल्ली तगोंडिदीनि। नानु माड्तने एनेल्ल इंग्रेडिएंट्स बेकु अंत निमगे एक्सप्लेन माड्कोंडु तोरिस्कोंडु होग्तीनि। बन्नि याव रीति माडोदु अंत नोडोण। फस्ट नानी वन बौल सक्रे तकनी सक्रेन पौड्र मिटी इत अरउंड 200 ग्राम अस्ट 200 ग्राम अस्ट सक्रे पात्र हाकता। नेक्स्ट नान आयिल तकनी सक्रेन एगोदीन अदरकिंत अर्ध भाग आयिल चिक् बौल बौल आयिल हाकता। ಮೊಸರು ಅಷ್ಟೇನೆ, ಎಣ್ಣೆ ಎಷ್ಟು ತಗೊಂಡಿದ್ದೀನಿ ಅಷ್ಟೇನೆ ಮೊಸರು ತಗೊಂಡಿದ್ದೀನಿ ಒಂದು ಚಿಕ್ಕ ಬೌಲಲ್ಲಿ ಒಂದು ಬೌಲ್. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಅಡುಗೆ ಎಣ್ಣೆ ತಗೊಂಡಿದ್ದೀನಿ, ಕುಕ್ಕಿಂಗ್ ಆಯಿಲ್. ನೀವು ಕುಕ್ಕಿಂಗ್ ಆಯಿಲ್ ಬದಲು ಇದು ಬೆಣ್ಣೆನಾದರೂ ತಗೊಂಡು ಮಾಡ್ಕೋಬೋದು, ಅದನ್ನು ತುಂಬಾ ಟೇಸ್ಟ್ ಇರುತ್ತೆ. ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ 1/2 ಕೆಜಿ 250 ಗ್ರಾಂ ಅಷ್ಟು ಮೈದಾ ಹಿಟ್ಟು ತಗೊಂಡಿದ್ದೀನಿ, ಅದನ್ನು ಒಂದು ಜರಡಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕೋಕೋ ಪೌಡರ್, ಇದು ಚಾಕ್ಲೇಟ್ ಫ್ಲೇವರ್ ಅಂತ ಹೇಳ್ಬೋದು, ಕೋಕೋ ಪೌಡರ್ ತಗೊಂಡಿದ್ದೀನಿ. ಇದನ್ನು ಅಷ್ಟೇ ಆ ಒಂದು ದೊಡ್ಡ ಸ್ಪೂನಲ್ಲಿ 3 ಸ್ಪೂನ್ನ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಬೇಕಿಂಗ್ ಪೌಡರ್ ಹಾಕೊಳ್ತಾ ಇದ್ದೀನಿ. ಬೇಕಿಂಗ್ ಪೌಡರ್ನ ಅಷ್ಟೇ ಒಂದು ಚಮಚ ಹಾಕೊಳ್ತಿದ್ದೀನಿ. ಇದೆಲ್ಲ ನಾನು ಜರಡಿಗೆ ಹಾಕೊಂಡು ಜರಡಿ ಮಾಡ್ತಾ ಇದ್ದೀನಿ. ಜರಡಿ ಮಾಡೋದ್ರಿಂದ ಚಿಕ್ಕ ಚಿಕ್ಕ ಗಂಟೆ ಏನಾದರೂ ಇದ್ರೆ ಅದನ್ನೆಲ್ಲ ನಾವು ತೆಗಿಬೋದು, ಹಾಗೆ ಅದನ್ನು ಹುಡ್ಕೋಬೋದು. ಚೆನ್ನಾಗಿ ಜರಡಿ ಮಾಡ್ಕೋಬೇಕು. ಜರಡಿ ಮಾಡಿ ಆಗಿದೆ. ಜರಡಿ ಮಾಡಿ ಆದಮೇಲೆ ಇದನ್ನ ಮೂರನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಮಿಕ್ಸ್ ಮಾಡಿ ಆದಮೇಲೆ ನಾನು ಹಾಲು ತಗೊಂಡಿದ್ದೀನಿ. ಹಾಲು ಉಗುರು ಬೆಚ್ಚಗಿನ ಹಾಲು ತಗೊಂಡಿದ್ದೀನಿ, ಲೋ ಫಾರ್ಮ್ ಮಿಲ್ಕ್. ಅದನ್ನು ಹಾಕ್ಕೊಂಡು ನಾವು ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರೋವರೆಗೂ, ಬ್ಯಾಟರ್ ಒಳ್ಳೆ ಕನ್ಸಿಸ್ಟೆನ್ಸಿ ಬರೋವರೆಗೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳುವಾಗ ನೀವು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು, ನಾನಿಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನಿ ಆ ರೀತಿ ಸುತ್ತನೂ ಒಂದು ರೌಂಡ್ ಬಂದು ಸೆಂಟ್ರಲ್ಲಿ ಒಂದು ಬೀಟ್ ಬರೋ ಥರ ಆ ರೀತಿ ನೀವು ಕಲಸ್ಕೋಬೇಕು. ತುಂಬ ಗಟ್ಟಿ ಆಗೋದು ಬೇಡ, ತುಂಬ ತೆಳುನೂ ಬೇಡ, ಒಂದು ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಇದು ಬರಬೇಕು. ಚೆನ್ನಾಗಿ ಕಲಸ್ಕೊಂಡಾದಮೇಲೆ ನಾನು ಒಂದು ಸ್ಪೂನಷ್ಟು ವೆನಿಲ್ಲಾ ಎಸೆನ್ಸ್ನ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ಎಲ್ಲ ಚೆನ್ನಾಗಿ ಕಲಸಿ ಆದಮೇಲೆ ನಾನು ಇಲ್ಲೊಂದು ಕೇಕ್ ಪ್ಯಾನ್ನ ತೊಗೊಂಡಿದ್ದೀನಿ, ಕೇಕ್ ಮೌಲ್ಡು. ಅದರಲ್ಲಿ ಬಟರ್ ಪೇಪರ್ ಹಾಕ್ಕೊಂಡು ಆಯಿಲ್ನ ಗ್ರೀಸ್ ಮಾಡ್ತಾ ಇದ್ದೀನಿ. ನೀವು ಕೇಕ್ ಮೌಲ್ಡ್ ಇಲ್ಲ ಅಂತಂದರೆ ಮನೆಯಲ್ಲಿ ಯಾವುದಾದ್ರೂ ಅಲ್ಯೂಮಿನಿಯಂ ಅಥವಾ ಸ್ಟೀಲ್ ಪಾತ್ರೆ ಸ್ವಲ್ಪ ಗಟ್ಟಿ ಇರೋದನ್ನ ತೊಗೊಂಡು ಮಾಡ್ಬೋದು. ಬಟರ್ ಪೇಪರ್ ಇಲ್ಲ ಅಂತಂದರೆ ಆಯಿಲ್ ಅಥವಾ ತುಪ್ಪನ ಕೆಳಗಡೆ ಸುತ್ತನೂ ಗ್ರೀಸ್ ಮಾಡಿಬಿಟ್ಟು ಸ್ವಲ್ಪ ಮೈದಾ ಹಿಟ್ಟನ್ನು ಡಸ್ಟಿಂಗ್ ಮಾಡಿದರೆ ಕೆಳಗಡೆ ಕೇಕ್ ಅಂಟ್ಕೊಳ್ಳೋದಿಲ್ಲ. ನಾನಿಲ್ಲಿ ಬಟರ್ ಪೇಪರ್ನ ಹಾಕ್ಕೊಂಡು ಸುತ್ತನೂ ಆಯಿಲ್ನ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಕೇಕ್ ಮೋಲ್ಡ್ಗೆ ಆಯಿಲ್ ಎಲ್ಲ ಹಚ್ಕೊಂಡಾದ್ಮೇಲೆ ಏನು ಚಾಕ್ಲೇಟ್ ಕೇಕಿನ ಮಿಕ್ಸ್ ಇದೆ ಬ್ಯಾಟರ್, ಅದನ್ನು ನಾನು ಕೇಕ್ ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಟರ್ ಎಲ್ಲ ಹಾಕ್ಕೊಂಡಾದ್ಮೇಲೆ ಒಂದೆರಡು ಸರ್ತಿ ಮೌಲ್ಡ್ನ ಟ್ಯಾಪ್ ಮಾಡಬೇಕು, ಏರ್ ಏನಾದರೂ ಇದ್ದರೆ ಅದು ಏರ್ ಔಟ್ ಆಗುತ್ತೆ. ನಾನು ಇಲ್ಲೊಂದು ಕುಕ್ಕರ್ನ ತೊಗೊಂಡಿದ್ದೀನಿ, ಕುಕ್ಕರ್ನ ಒಂದು 10 ಮಿನಿಟ್ಸ್ ಪ್ರೀ ಹೀಟ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಪ್ರೀ ಹೀಟ್ ಆದಮೇಲೆ ಒಂದು 10 ಮಿನಿಟ್ಸ್ ಮೀಡಿಯಮ್ ಫ್ಲೇಮಲ್ಲಿ ಪ್ರೀ ಹೀಟ್ ಆದ ನಂತರ ನಾನು ಕೇಕ್ ಮೌಲ್ಡ್ನ ಒಂದು ವೈರ್ ಸ್ಟ್ಯಾಂಡ್ನ ಕುಕ್ಕರಲ್ಲಿ ಇಟ್ಬಿಟ್ಟು ಅದರಲ್ಲಿ ಕೇಕ್ ಮೌಲ್ಡ್ನ ಇಡ್ತಾ ಇದ್ದೀನಿ. ನೀವು ಕುಕ್ಕರಲ್ಲಾದರೂ ಮಾಡ್ಕೋಬೋದು ಅಥವಾ ದಪ್ಪ ಯಾವುದಾದ್ರೂ ಪಾತ್ರೆ ಇದ್ದರೆ ಅದನ್ನು ಸಹ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನಾನು ಅಲ್ಲಿ ಕುಕ್ಕರ್ದು ಲಿಡ್ಡಿಂದ ಗ್ಯಾಸ್ಕೆಟ್ನ ತೆಗೆದುಬಿಟ್ಟು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಗ್ಯಾಪ್ನ. ಕೇಕ್ 40 to 45 ಮಿನಿಟ್ಸ್ ಬೇಯಬೇಕು. ಆ ಬೇಯೋ ಟೈಮಲ್ಲಿ ನಾನು ಈ ಕಡೆ ಗಾರ್ನಿಷಿಂಗ್ಗೋಸ್ಕರ ಚಾಕ್ಲೇಟ್ ಸಿರಪ್ ಅಥವಾ ಚಾಕ್ಲೇಟ್ ಫ್ರೋಸ್ಟಿಂಗ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. 3 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ, ಅದು ಪೌಡ್ರ್ ಮಾಡಿಬಿಟ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ಹಾಗೆ 3 ಸ್ಪೂನು ಕೋಕೋ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಎರಡೂ ಸೇಮ್ ಪ್ರಮಾಣದಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಅದಾದ ನಂತರ ಇದಕ್ಕೆ 1 ಸ್ಪೂನ್ ನಾನು ಕಾರ್ನ್ ಫ್ಲೋರ್ನ ಹಾಕ್ಕೊಳ್ತೀನಿ. ಒಂದು ಸ್ಪೂನ್ ಕಾರ್ನ್ ಫ್ಲೋರ್ನ ಹಾಕ್ಕೊಂಡು ಚೆನ್ನಾಗಿ ಮೂರನ್ನು ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಗಂಟಿಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಚಿಟಕಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಲ್ಯೂಕ್ವಾರ್ಮ್ ಮಿಲ್ಕ್ ಉಗುರು ಬೆಚ್ಚಾಗಿರ್ತಕ್ಕಂಥ ಹಾಲನ್ನ ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಇದನ್ನು ಸ್ಟೌವ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಬಿಸಿ ಮಾಡ್ಕೊಳ್ಳುವಾಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು. ಹಾಗೆಯೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ತಳದಿಂದ. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಇದು ಬೇಗನೆ ಗಟ್ಟಿ ಆಗುತ್ತೆ, ಅದರಿಂದ ಚಮಚದಲ್ಲಿ ಕಲಸ್ಕೊಳ್ತಾ ಇರಬೇಕು. ಒಂದು ಸ್ವಲ್ಪ ತಿಕ್ಕ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಮಾಡ್ಕೋಬೇಕು. ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ. ಇದು ತಣ್ಣಗಾದ್ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗುತ್ತೆ, ಅದರಿಂದ ಈ ಕನ್ಸಿಸ್ಟೆನ್ಸಿ ಆದರೆ ಸಾಕಾಗುತ್ತೆ. ಈಗ ನಾನು 1 ಸ್ಪೂನು ಬಟರ್ನ ಹಾಕ್ಕೊಳ್ತಾ ಇದ್ದೀನಿ, ಬೆಣ್ಣೆನ. ಬೆಣ್ಣೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆ ಚಾಕ್ಲೇಟ್ ಫ್ರೋಸ್ಟಿಂಗ್ ಏನಿದೆ ಚಾಕ್ಲೇಟ್ ಸಿರಪ್ಪು ಅದು ಒಂದು ಸ್ವಲ್ಪ ಶೈನಿಂಗ್ ಆಗಿ ಕಾಣುತ್ತೆ. ಅದರಿಂದ ನಾನು 1 ಸ್ಪೂನು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ತಣ್ಣಗಾಗಕ್ಕೆ ಬಿಡ್ತೀನಿ. ಈ ಚಾಕ್ಲೇಟ್ ಸಿರಪ್ನ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು 1 ವಾರ 10 ಡೇಸ್ ಸ್ಟೋರ್ ಮಾಡಿ ಯೂಸ್ ಮಾಡ್ಕೋಬೋದು.
ಕೇಕ್ಗೆ ಈ ಥರ ಗಾರ್ನಿಷಿಂಗ್ಗೋಸ್ಕರನಾದರೂ ಯೂಸ್ ಮಾಡ್ಕೋಬೋದು, ಅಥವಾ ಚಿಕ್ಕ ಮಕ್ಕಳಿಗೆ ಬ್ರೆಡ್ಗೆ ಇದನ್ನು ಜಾಮ್ ಥರ ಹಚ್ಚಿಬಿಟ್ಟು ತಿನ್ನೋದಕ್ಕೂ ಕೊಡ್ಬೋದು. ಎರಡೂ ರೀತಿ ಯೂಸ್ ಮಾಡ್ಕೋಬೋದು. ಇವಾಗ ಕೇಕ್ 40 ನಿಮಿಷ ಬೆಂದಿದೆ. ಕೇಕ್ ಬೆಂದಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ನಾನು ಚಾಕನ ಹೀಗೆ ಒಳಗಡೆ ಇಟ್ಟು ತೆಗಿತಾ ಇದ್ದೀನಿ. ಕೇಕಲ್ಲಿ ಕೇಕ್ ಅಂಟ್ಕೊಂಡಿಲ್ಲ, ಅಂಟ್ಕೊಂಡಿದ್ರೆ ಬೆಂದಿಲ್ಲ ಅಂತ. ಈಗ ನೋಡಿ ಚಾಕಲ್ಲಿ ಯಾವುದೇ ರೀತಿ ಕೇಕ್ ಅಂಟ್ಕೊಂಡಿಲ್ಲ, ಇದು ಬೆಂದಿದೆ. ಇದಾದಮೇಲೆ ನಾನು ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ಟೈಮು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಸ್ವಲ್ಪ ಕೂಲ್ ಆಗಿ ಆದಮೇಲೆ, ತಣ್ಣಗಾದಮೇಲೆ ಚಾಕುನ ಸಹಾಯದಿಂದ ನಾನು ಇದನ್ನು ಸ್ವಲ್ಪ ಲೂಸ್ ಮಾಡಿಕೊಂಡು ತಟ್ಟೆಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕೇಕ್ ಚೆನ್ನಾಗಿ ಬೆಂದಿದೆ, ಸ್ಪಾಂಜಿ ಆಗಿ ಬಂದಿದೆ. ಇದು ಕೆಳಗಿನ ಭಾಗ. ಕೇಕ್ ಮೇಲಿನ ಭಾಗನ ನಾನು ಸ್ವಲ್ಪ ಚಾಕುನಲ್ಲಿ ಕಟ್ ಮಾಡಿ ತೆಗಿತೀನಿ. ನೀಟಾಗಿ ಕಟ್ ಮಾಡಿ ತೆಗೆದಾದ್ಮೇಲೆ ನಾನು ಶುಗರ್ ಸಿರಪ್ನ ಮಾಡಿಟ್ಕೊಂಡಿದ್ದೀನಿ. ಈ ಶುಗರ್ ಸಿರಪ್ಗೆ 2 ಚಮಚ ಸಕ್ಕರೆ, ಹಾಗೆ 4 ಚಮಚ ನೀರು ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಿಕೊಂಡು, ನಾವು ಜಾಮೂನ್ಗೆ ಪಾಕ ಎಲ್ಲ ಯಾವ ರೀತಿ ಮಾಡ್ಕೊಳ್ತೀವೋ ಆ ರೀತಿ ಸ್ವಲ್ಪ ಶುಗರ್ ಸಿರಪ್ನ ಮಾಡಿಕೊಂಡು ಇದನ್ನು ನಾನು ಕೇಕಿಗೆ ಚೆನ್ನಾಗಿ ಹಚ್ಕೊಳ್ತಾ ಇದ್ದೀನಿ. ಶುಗರ್ ಸಿರಪ್ ಹಚ್ಕೊಂಡಾದ್ಮೇಲೆ ನಾನು ಏನು ಆವಾಗಲೇ ತೋರಿಸಿದ್ನ ಚಾಕ್ಲೇಟ್ ಸಿರಪ್ ಅಥವಾ ಚಾಕ್ಲೇಟ್ ಫ್ರೋಸ್ಟಿಂಗ್, ಅದನ್ನು ಕೇಕಿಗೆ ಅಪ್ಲೈ ಮಾಡ್ಕೊಳ್ತೀನಿ. ಇದು ಗಾರ್ನಿಷಿಂಗ್ಗೋಸ್ಕರ. ನೀವು ಈ ರೀತಿ ಚಾಕ್ಲೇಟ್ ಸಿರಪ್ನಾದರೂ ಹಾಕ್ಕೋಬೋದು, ಇಲ್ಲಾಂತಂದರೆ ಶಾಪಲ್ಲೆಲ್ಲ ಫ್ರೆಶ್ ಕ್ರೀಮ್ ಸಿಗುತ್ತೆ, ಅದನ್ನು ಬೇಕಾದರೂ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಡೆಕೋರೇಷನ್ನು ನಿಮ್ಮ ಇಷ್ಟ, ನೀವು ಯಾವ ರೀತಿ ಬೇಕಾದ್ರೂ ಮಾಡ್ಕೋಬೋದು. ನಾನು ಈ ರೀತಿ ಚಾಕ್ಲೇಟ್ ಸಿರಪ್ ಹಾಕ್ಕೊಂಡು ಗಾರ್ನಿಷಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಗಾರ್ನಿಷಿಂಗ್ ಮಾಡಿ ಆದಮೇಲೆ ನಾನು ಸೈಡಲ್ಲೆಲ್ಲ ಏನು ಚಾಕ್ಲೇಟ್ ಸಿರಪ್ ಇತ್ತು ಅದನ್ನೆಲ್ಲ ಟಿಶ್ಯೂ ಪೇಪರಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನ್ ಮಾಡಿ ಆದಮೇಲೆ ನಾನು ಇಲ್ಲಿ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ನ ತುರಿದಿಟ್ಕೊಂಡಿದ್ದೆ, ಗ್ರೇಟ್ ಮಾಡಿ ಇಟ್ಕೊಂಡಿದ್ದೆ ಗಾರ್ನಿಷಿಂಗ್ಗೋಸ್ಕರ, ಅದನ್ನು ಸುತ್ತನೂ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಚೆರಿ ಇಟ್ಬಿಟ್ಟು ಇದನ್ನು ಗಾರ್ನಿಷಿಂಗ್ ಮಾಡ್ತಾ ಇದ್ದೀನಿ. ಇದು ಗಾರ್ನಿಷಿಂಗ್ ಎಲ್ಲ ನಿಮ್ಮ ಇಷ್ಟ, ನೀವು ಯಾವ ರೀತಿನಾದರೂ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಚಾಕ್ಲೇಟ್ ಕೇಕ್ನ ಯಾವ ರೀತಿ ಮನೆಯಲ್ಲೇ ಸುಲಭವಾಗಿ ಮಾಡ್ಬೋದು ಅಂತ. ನೀವು ಮನೆಯಲ್ಲಿ ಚಾಕ್ಲೇಟ್ ಕೇಕ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಕಾಣ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬೆಲ್ ಐಕಾನನ್ನು ಪ್ರೆಸ್ ಮಾಡೋದ್ರಿಂದ ನಾವು ಯಾವುದೇ ವಿಡಿಯೋಸ್ ಹಾಕಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಿಮ್ಮೆಲ್ಲರ ಸಪೋರ್ಟು ನಮಗೆ ಇರಬೇಕು.
ಎಲ್ಲ ವೀಕ್ಷಕರಿಗೂ ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶೋಭಿತೆ ಕನ್ನಡ ವ್ಲಾಗ್ಸ್.